ಬರೆದ ಬರಹದಲ್ಲಿ
ಗಾಳಿ ನಿಂತುಕೊಂಡು ಬಿಟ್ಟಿರುವಿ ನೋಡು. ಮತ್ತು ನಿನ್ನ ಮಗ ಸತ್ತು ಹೋಗಿಲ್ಲ. ಈ ಧರ್ಮ ತುಂಬಿದ ಮನೆಯ ನಂದಾದೀಪವೇ ನಂದಿ ಹೋಯಿತು ಮಹಾದೇವಿ, ನಂದಿ ಹೋಯಿತು ಮಹಾದೇವಿ. ನಾನು ಬಂದು ಇಷ್ಟೊಂದು ಮಾತನಾಡುತ್ತಿದ್ದರೂ ನೀನು ಮೌನ ತಾಳಿ ನಿಂತು ಬಿಟ್ಟಿರುವಿಯಲ್ಲ. ಮಾತನಾಡು ಮಹಾದೇವಿ, ಮಾತನಾಡು ಮಹಾದೇವಿ. ಆಡಿಸಿದ ಮಾತೆಸರು ಮೂಡಿ ಆಟ ಮುಗಿಸಿದ ಸೂತ್ರವ ಹರಿದು ಕುಂಬೆಯು ಮೂಡಿದ ಮನ್ನಾಗಿಸಿದ ಕಂಬಣಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೀಡಿಸಿ ನೋಡು ಹೋಗದು ಯಾರೇ ಬರಲಿ ಮನಸ್ಸಿಗೆ ಅಂದು ಶಾಂತಿ ದೊರಕದು. ಕಣ್ಣೀರಿಡುವ ನನ್ನಿ ಕಥೆಯ ಮುಗಿದು ಏನು ಮುಗಿಯದು. ಮಾತನಾಡು ಮಹಾದೇವಿ, ನಾನು ಬಂದು ಇಷ್ಟೊಂದು ಮಾತನಾಡುತ್ತಿದ್ದರು ನೀನು ಮೌನ ತಾಳಿ ಬಿಟ್ಟಿರುವಿಲ್ಲ. ನೋಡಿ ನೋಡಿ ಮಗನ ಮರಣವನ್ನ ನೋಡಿ, ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಮಾಧಾನ, ಮಹಾದೇವಿ ಮಾತನ್ನು ಮುಂದುವರಿಸಲಿಕ್ಕೆ ಹೋಗಬೇಡ. ಈ ವಿಷಯ ಊರ ಜನರಿಗೆ ಗೊತ್ತಾದರೆ ಊರಿನ ಜನರೆಲ್ಲರೂ ಬಂದು ನಮ್ಮ ಮನೆ ಸೇರಿ ಬಿಡುತ್ತಾರೆ. ನೋಡು, ಊರ ಜನರಿಗೆ ಗೊತ್ತಾಗುವ ಮೊದಲೇ ಈ ನಮ್ಮ ಮಗನ ಶವ ಸಂಸ್ಕಾರವನ್ನು ನಾವಿಬ್ಬರು ಕೂಡಿ ಮಾಡಿ ಮುಗಿಸಿ ಬಿಡೋಣ. ನೀನು ಸ್ವಲ್ಪ ಇಲ್ಲಿ ನಿಂತುಕೋ, ನಾನು ಮುಂದಿನ ಏರ್ಪಾಡನ್ನು ಮಾಡುತ್ತೇನೆ. ಯಾಕೋ ಏನು, ಕೊನೆಯದಾಗಿ ಇವತ್ತು ನಿಮ್ಮ ಪಾದಗಳಿಗೆ ಹಣೆ ಹಚ್ಚಬೇಕೆಂಬ ಆಸೆ ಇದೆ. ದಯವಿಟ್ಟು ನನ್ನನ್ನು ಯಾಕೆ ಮಾದೇವಿ, ಯಾಕೆ ಇವತ್ತು ಮನ ಬಂದಂತೆ ನೀನು ಮಾತನಾಡುತ್ತಿರುವಿಯಲ್ಲ. ಮುಂದೆ ನನ್ನೊಂದಿಗೆ ಜೀವನ ಸಾಗಿಸಬೇಕೆನ್ನುವ ಆಸೆಯೂ ನಿನಗಿಲ್ಲವೇ? ಅಥವಾ ನಾನು ಮಾಡಿದ ಈ ಕೃತಿಯೇ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ಹಾಗಿದ್ದರೆ ಹೇಳಿಬಿಡು, ಈ ನಿನ್ನ ಕೈಯಾರ ಒಂದು ಕಟ್ಟು ವಿಷ ನನಗೂ ಕೊಟ್ಟು ಬಿಡು. ಅದನ್ನು ನಿನ್ನ ಕೈಯಾರೆ ಕುಡಿದು ನಾನು ಸತ್ತು ಹೋಗುತ್ತೇನೆ ಮಹಾದೇವಿ, ಸತ್ತು ಹೋಗುತ್ತೇನೆ. ಮನೆತನದ ಮಾನಕ್ಕಾಗಿ ಬದುಕುವ ಮಾನವಂತರು ನೀವು, ನ್ಯಾಯಕ್ಕಾಗಿ ನಿಮ್ಮನ್ನೇ ನೀವು ಬಲಿ ಕೊಡುವ ಮಹಾ ತ್ಯಾಗವಂತರು ನೀವು. ಆದರೆ ದೈವ ದುರಂತದಲ್ಲಿ ಇಂತಹ ಸನ್ನಿವೇಶ ನಡೆಯಬಾರದು. ಎಂತ ಮಗನಿಗೆ ಇಷ್ಟ ಆಗಬೇಕಾದ್ರೆ ನನ್ನ ಕರುಳ ಅದೆಷ್ಟೊಂದು ಕಠೋರವಾಗಿರಬೇಕು. ಅದಕ್ಕಾಗಿ ಅದಕ್ಕಾಗಿ ನೀವು ವ್ಯಥೆ ಪಡೆದುಕೊಳ್ಳೋದಕ್ಕೆ ಬೇಕಾಗಿಲ್ಲ. ಅದಕ್ಕಾಗಿ ನಾನೇ ಅದಕ್ಕಾಗಿ ನೀನು ಏನು ಮಾಡಿಕೊಂಡಿ ಮಾದೇವಿ? ಮಗನಿಗೆ ವಿಷ ಹಾಕುವ ಮುನ್ನವೇ ಅದರ ಅರ್ಧ ಭಾಗದಷ್ಟು ವಿಷವನ್ನು ನಾನೇ ಕುಡಿದು ಬಿಟ್ಟಿದ್ದೇನೆ. ಅನಾಹುತ ಮಾಡಿಕೊಂಡು ಬಿಟ್ಟಿ ಮಾದೇವಿ, ನೀನೆಂತ ಅನಾಹುತ ಮಾಡಿಕೊಂಡು ಬಿಟ್ಟಿ. ನನ್ನ ಮಡದಿಯಲ್ಲ ಆ ಮಹಾ ಸತಿ ಅನಿಸುವೆಯ ಮಾದೇವಿ, ನೀನು ಅನಿಸುವೆಯ. ಸ್ವಾಮಿ ದಯವಿಟ್ಟು ಅಂತ ಮಾತನಾಡಬೇಕು. ಕೊನೆಯದಾಗಿ ಮತ್ತೊಂದು ಜನ್ಮ ಅಂತಿದ್ರೆ ಬಂದು ನಿಮ್ಮ ಹೆಂಡತಿಯಾಗಿ ನಿಮ್ಮ ಋಣವನ್ನು ಕೊನೆಯದಾಗಿ ನಿಮ್ಮ ಪಾದ ಬಳಿದುಕೊಳ್ಳಿ.
ಪಟ್ಟಿ ವಿಧಿ ಅದರ ಸಾಯೇವ ಮದುವೆಗೋ ಬಸಡಗೋ ಕರೆದೆತ್ತವಯ್ಯೋ ಮಂಕುತಿಮ್ಮ ಕರೆದೆತ್ತವಯ್ಯೋ ಮಂಕುತಿಮ್ಮ ಸಾರ್ಥಕವಾಯಿತು ಸಾರ್ಥಕವಾಯಿತು ಈ ಜೀವ